ಸಭೆದ ಸಭೆ ಅಂತ ಹೇಳಿ ಸಭೆ ಬಗ್ಗೆ ಮಾತಾಡ್ಬೇಕಂದ್ರೆ ಒಂದೆರಡು ವಿಷಯ ಅವ್ರು ಹೇಳಿದಾರ ಎಷ್ಟು ಜನ ಹೇಳ್ತಾರೆ ನೀವು ಕೆಲಸ ಅಧ್ಯಕ್ಷರ ಪರವಾಗಿ ಅವ್ರು ಹೇಳಿರೋದು ಡಿಸೆಂಬರ್ 23-24 ಡಿಸೆಂಬರ್ 23-24 ಇದ್ದ ದಾವಣಗೆರೆ ಅಧಿವೇಶನ 24ನೇ ಅಧಿವೇಶನ ನಡೀತದೆ. ಎಲ್ಲರೂ ಸಮಾಜ ಬಂಧುಗಳೆಲ್ಲರೂ ಸಮಾಜದ ಬಂಧುಗಳೆಲ್ಲರೂ ಬರ್ತಾರೆ. ಒಂದೊಂದು ಲಕ್ಷಾರ್ಧ ಜನ ಸೇರ್ತಾರೆ ಸರ್. ಸರ್ಕಾರ ಅಧಿವೇಶನ ಲಿಂಗಾಯತ ಶಕ್ತಿ ಪ್ರದರ್ಶನ ಸರ್. ಅದು ಏನು ಶಕ್ತಿ ಪ್ರದರ್ಶನ ಹೆಂಗಾಗತ್ತೆ? ಒಂದು 10-20 ಲಕ್ಷ ಜನ ಆದರೆ ಶಕ್ತಿ ಪ್ರದರ್ಶನ ಆಗೈತೆ ಅಲ್ಲ ಸರ್. ಈ ಟೈಮಲ್ಲಿ ತಾವು ಒಂದು ಬಾಂಬ್ ಹಾಕಿದ್ರಿ ಸರ್. ಬಾಂಬ್ ಹಾಕಿಲ್ಲ, ಸತ್ಯ ಸಂಗತಿ ಐತೆ. ನಡಿ ಯಾವ ಹೈಕಮಾಂಡ್ ಇಲ್ಲ, ಯಾವ್ದು ನಡಿ ಮಾಡಿದಾರೆ ಅವ್ರು ಮತ್ತೆ ಮಾಡಿದ್ರು. ಅವ್ರು ಹೇಳಿದಾರ ಎಷ್ಟು ಜನ ಹೇಳ್ತಾರೆ ನೀವು ಕೆಲಸ ಅಧ್ಯಕ್ಷರ ಪರವಾಗಿ ಅವ್ರು ಹೇಳಿರೋದು ಡಿಸೆಂಬರ್ 23-24 ಡಿಸೆಂಬರ್ 23-24 ಇದ್ದ ದಾವಣಗೆರೆ ಅಧಿವೇಶನ 24ನೇ ಅಧಿವೇಶನ ನಡೀತದೆ. ಎಲ್ಲರೂ ಸಮಾಜ ಬಂಧುಗಳೆಲ್ಲರೂ ಸಮಾಜದ ಬಂಧುಗಳೆಲ್ಲರೂ ಬರ್ತಾರೆ. ಒಂದೊಂದು ಲಕ್ಷಾರ್ಧ ಜನ ಸೇರ್ತಾರೆ ಅಷ್ಟೇ ಸರ್. ಸರ್ಕಾರ ಅಧಿವೇಶನ ಲಿಂಗಾಯತ ಶಕ್ತಿ ಪ್ರದರ್ಶನ ಸರ್. ಅದು ಏನು ಶಕ್ತಿ ಪ್ರದರ್ಶನ ಹೆಂಗಾಗತ್ತೆ? ಒಂದು 10-20 ಲಕ್ಷ ಜನ ಆದರೆ ಶಕ್ತಿ ಪ್ರದರ್ಶನ ಆಗೈತೆ ಅಲ್ಲ ಸರ್. ಈ ಟೈಮಲ್ಲಿ ತಾವು ಒಂದು ಬಾಂಬ್ ಹಾಕಿದ್ರಿ ಸರ್. ಬಾಂಬ್ ಹಾಕಿಲ್ಲ, ಸತ್ಯ ಸಂಗತಿ ಐತೆ. ನಡಿ ಯಾವ ಹೈಕಮಾಂಡ್ ಇಲ್ಲ, ಯಾವ್ದು ನಡಿ ಮಾಡಿದಾರೆ ಅವ್ರು ಮತ್ತೆ ಮಾಡಿದ್ರು. ಅವ್ರು ಹೇಳಿದಾರ ಎಷ್ಟು ಜನ ಹೇಳ್ತಾರೆ ನೀವು ಕೆಲಸ ಅಧ್ಯಕ್ಷರ ಪರವಾಗಿ ಅವ್ರು ಹೇಳಿರೋದು ಡಿಸೆಂಬರ್ 23-24 ಡಿಸೆಂಬರ್ 23-24 ಇದ್ದ ದಾವಣಗೆರೆ ಅಧಿವೇಶನ 24ನೇ ಅಧಿವೇಶನ ನಡೀತದೆ. ಎಲ್ಲರೂ ಸಮಾಜ ಬಂಧುಗಳೆಲ್ಲರೂ ಸಮಾಜದ ಬಂಧುಗಳೆಲ್ಲರೂ ಬರ್ತಾರೆ. ಒಂದೊಂದು ಲಕ್ಷಾರ್ಧ ಜನ ಸೇರ್ತಾರೆ ಅಷ್ಟೇ ಸರ್. ಸರ್ಕಾರ ಅಧಿವೇಶನ ಲಿಂಗಾಯತ ಶಕ್ತಿ ಪ್ರದರ್ಶನ ಸರ್. ಅದು ಏನು ಶಕ್ತಿ ಪ್ರದರ್ಶನ ಹೆಂಗಾಗತ್ತೆ? ಒಂದು 10-20 ಲಕ್ಷ ಜನ ಆದರೆ ಶಕ್ತಿ ಪ್ರದರ್ಶನ ಆಗೈತೆ ಅಲ್ಲ ಸರ್. ಈ ಟೈಮಲ್ಲಿ ತಾವು ಒಂದು ಬಾಂಬ್ ಹಾಕಿದ್ರಿ ಸರ್. ಬಾಂಬ್ ಹಾಕಿಲ್ಲ, ಸತ್ಯ ಸಂಗತಿ ಐತೆ. ನಡಿ ಹೈಕಮಾಂಡ್ ಮಾತಾಡ್ಬೇಡ ಹೇಳಿದೆ ಸರ್. ಯಾವ ಹೈಕಮಾಂಡ್ ಇಲ್ಲ, ಯಾವ್ದು ನಡಿ.